बिग इंपैक्ट स्टोरी कोलार जिले श्रीनिवासपुर तालूकिन मोगिलहल्ली ग्राम सरकारी किरिय प्राथमिक शालेय नूतन कट्टड निर्माण के शिक्षण इलाके 30 लक्ष रूपाय अनुदान बिडुगडे माडि आदेश होरडिसिदे। मे 16 रंदु शालेगळु आरंभवाद मोदल दिनवे मोगिलहल्ली शालेय 25 मक्कळु शाला कोट्टडि इल्लदे अल्लि मरद केळगडे कुळितु पाठ केळ्ता इद्रु। ई बग्गे अमोक टिवि वरदि प्रसार माडितु, शिक्षण इलाखेय गमनक्के कूड तंदितु। ई हिन्नेलेयल्लि शाला कोट्टडि संपूर्ण कुसिदितु। कारण कोट्टडि इल्लदे अल्लि बिसिलु गाळि मळेयन्न लेक्किसदे पाठ केळुव दुस्थितियल्लि मक्कळिगे एदुरागता इत्तु। ಇದೀಗ 30 ಲಕ್ಷದಲ್ಲಿ ಶಿಕ್ಷಣ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಿದ್ದಾರೆ। ಎರಡು ತರಗತಿ ಕೊಠಡಿ ಹಾಗೂ ಒಂದು ಶೌಚಾಲಯ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಎಂದು ಅಲ್ಲಿ ಡಿಡಿಪಿಐ ಕೃಷ್ಣಮೂರ್ತಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ। ಇದೀಗ ನಿಮ್ಮ ಅಮೋಕ್ ಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು। ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೈಡ್ ಅಲ್ಲಿ ಅಮೋಕ್ ಟಿವಿ ವರದಿ ಮಾಡಿತು, ಇನ್ನೊಂದು ಕಡೆಗೆ ಇಲ್ಲಿ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಶಿಕ್ಷಣ ಇಲಾಖೆ। ಕಟ್ಟಡ ನಿರ್ಮಾಣಕ್ಕೆ 30 ಲಕ್ಷ ಅನುದಾನ ಬಿಡುಗಡೆ ಮಾಡಿದೆ। ಅಲ್ಲಿ ಮಕ್ಕಳು ಬಿಸಿಲು ಗಾಳಿ ಮಳೆಯನ್ನು ಲೆಕ್ಕಿಸದೆ ಅಲ್ಲಿ ಶಾಲೆ ಆವರಣದಲ್ಲಿ ಕುಳಿತು ಪಾಠವನ್ನ ಕೇಳುವ ದುಸ್ಥಿತಿಯಲ್ಲಿ ಎದುರಾಗಿತ್ತು ಮಕ್ಕಳಿಗೆ। ಇದೀಗ ಅಲ್ಲಿ ಶಿಕ್ಷಣ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಿದ್ದಾರೆ, 30 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ। ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿಯಾಗಿ ಆ ಶಾಲೆ ಅವ್ಯವಸ್ಥೆಯಿಂದ ಕೂಡಿದೆ। ಅಲ್ಲಿ ಶಾಲಾ ಕೊಠಡಿಗಳು ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು। ಇದು ನಿಮ್ಮ ಅಮೋಕ್ ಟಿವಿಯ ಫಲಶ್ರುತಿ। ಈಗ ನೋಡ್ತಾ ಇದ್ದೀರಾ ನೀವು, ಒಂದು ಸೈಡ್ ಅಲ್ಲಿ ಈಗ ಶಿಕ್ಷಣ ಇಲಾಖೆಯಿಂದ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಇನ್ನೊಂದು ಸೈಡ್ ಶಾಲೆಯ ಅವ್ಯವಸ್ಥೆ ಹೇಗಿತ್ತು ಅಲ್ಲಿ। ಹದಿನೈದು ಇಪ್ಪತ್ತು ದಿವಸ ಆಯಿತು ಮೋಗಲಲ್ಲಿ ಶಾಲೆ ಕೊಠಡಿ ದುರಸ್ತೆ ಮಳೆ ಹಾನಿಯಿಂದ ಹಾಗೆ, ಇದೆಲ್ಲನೂ ಸಹ ಮಾಧ್ಯಮ ಮುಖಾಂತರ ಪ್ರಚಾರ ಆಯಿತು। ಮಾನ್ಯ ಶಿಕ್ಷಣ ಸಚಿವರು ಅವರ ಕಚೇರಿಯಿಂದ ನನಗೆ ಫೋನ್ ಮಾಡಿ ಒಂದು ಬೇಡಿಕೆಯನ್ನು ಸಲ್ಲಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ, ಎರಡು ಕೊಠಡಿ ಟಾಯ್ಲೆಟ್ಸು ಅದಕ್ಕೆಲ್ಲ ಬೇಡಿಕೆ ಅಂತ ಸಂದರ್ಭದಲ್ಲಿ 30 ಲಕ್ಷ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ। ಈಗ ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ। ಈಗ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಕೃಷ್ಣಮೂರ್ತಿ ಅವರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ, 30 ಲಕ್ಷ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದೀವಿ, ಇನ್ನು ಮುಂದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಹಾಗೆ ಕೊಠಡಿ ನಿರ್ಮಾಣ ಶೌಚಾಲಯ ನಿರ್ಮಾಣ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಅಲ್ಲಿ ಒದಗಿಸಿ ಕೊಡ್ತೀವಿ, ಶಿಕ್ಷಣ ಇಲಾಖೆಯಿಂದ ಕೂಡ ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಅಲ್ಲಿ ಡಿಡಿಪಿಐ ಕೃಷ್ಣಮೂರ್ತಿ ತಿಳಿಸಿದ್ದಾರೆ। ಹಿಂದೆ ಕೂಡ ಶಾಲೆಯದು ಅವ್ಯವಸ್ಥೆಯಿಂದ ಕೂಡಿತ್ತು, ನೋಡಿ ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಶಾಲೆ ಕೊಠಡಿ ಅಂತ ಅನಿಸ್ತಾನೇ ಇಲ್ಲ, ಅದು ಯಾವುದೋ ಒಂದು ಕೆಟ್ಟೋಗಿರೋ ಮನೆ ಥರ ಕಾಣಿಸ್ತಾ ಇದೆ ಅಲ್ಲಿ ದೃಶ್ಯಗಳಲ್ಲಿ, ಈಗ ನೀವು ಗಮನಿಸ್ತಾ ಇದ್ದೀರಾ। ಈ ಒಂದು ನಿಟ್ಟಿನಲ್ಲಿ ಅಮೋಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು, ವರದಿಯ ಬೆನ್ನಲ್ಲೇ ಅಲ್ಲಿ ಅಧಿಕಾರಿಗಳಿಗೆ ಆ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆಯನ್ನ ಮಾಡಿದಾಗ ಇದೀಗ ಶಿಕ್ಷಣ ಇಲಾಖೆಯಿಂದ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ। ಡಿಡಿಪಿಐ ಕೃಷ್ಣಮೂರ್ತಿ ಅವರು ಕೂಡ ತಿಳಿಸಿದ್ದಾರೆ, ಮೂಲಭೂತ ಸೌಕರ್ಯಗಳನ್ನ ಎಲ್ಲ ವ್ಯವಸ್ಥೆಯನ್ನ ಮಾಡಿಸಿಕೊಡ್ತೀವಿ, ಇಲ್ಲಿ ಮಕ್ಕಳಿಗೆ ಕಲಿಯೋಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ ಅಂತ ಈಗಾಗಲೇ ಅಲ್ಲಿ ಡಿಡಿಪಿಐ ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ। ಮಕ್ಕಳು ಯಾವ ರೀತಿಯಾಗಿ ಅಲ್ಲಿ ಕೂತು ಪಾಠ ಕೇಳ್ತಾ ಇದ್ರು, ಹೊರಗಡೆ ಶಾಲಾ ಆವರಣದಲ್ಲಿಯೇ ಕೂತು ಪಾಠ ಕೇಳ್ತಾ ಇದ್ರು, ಶಿಕ್ಷಕರು ಕೂಡ ಅಲ್ಲೇ ಪಾಠ ಮಾಡ್ತಾ ಇದ್ರು। ಈ ಹಿನ್ನೆಲೆಯಲ್ಲಿ ಅಮೋಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು, ವರದಿಯ ಬೆನ್ನಲ್ಲೇ ಇದೀಗ ಶಿಕ್ಷಣ ಇಲಾಖೆಯಿಂದ ಅಲ್ಲಿ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅನುದಾನ ಬಿಡುಗಡೆ ಮಾಡಿದ್ದಾರೆ। 25ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಪಾಠವನ್ನ ಕೇಳ್ತಾ ಇದ್ರು। ಮೋಗಿಲಹಳ್ಳಿಯ ಶಾಲೆಯ 25 ಮಕ್ಕಳು ಶಾಲಾ ಕೊಠಡಿ ಇಲ್ಲದೆ ಅಲ್ಲಿ ಮರದ ಕೆಳಗಡೆ ಕುಳಿತು ಪಾಠವನ್ನ ಕೇಳ್ತಾ ಇದ್ರು। ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೋಗಿಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆಯಿಂದ ಕೂಡಿತ್ತು, ಈ ಹಿನ್ನೆಲೆ ಅಮೋಕ್ ಟಿವಿಯಲ್ಲಿ ವರದಿ ಪ್ರಸಾರ ಮಾಡಿತ್ತು, ವರದಿಯ ಬೆನ್ನಲೆಯಲ್ಲಿ ಅಧಿಕಾರಿಗಳು ಇದೀಗ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಿದ್ದಾರೆ। ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಹರ್ಷವರ್ಧನ್, ಈಗಾಗಲೇ ಶಿಕ್ಷಣ ಇಲಾಖೆಯಿಂದ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಹಾಗಾದ್ರೆ ಇಲ್ಲಿ ಶಾಲೆಯ ಕಾಮಗಾರಿ ಆರಂಭವಾಗಿದೆಯಾ? ಹೌದು ಸ್ಮಿತಾ, ಏನಂತಂದ್ರೆ ಈ ಲಾಸ್ಟ್ ಮಂತ್ ಏನಂತಂದ್ರೆ ಶಾಲೆ ಮೊದಲ ದಿನವೇ ಮಕ್ಕಳು ನೆಲದ ಮೇಲೆ ಕುತ್ಕೊಂಡು ಪಾಠ ಕೇಳುವಂತ ಪರಿಸ್ಥಿತಿ ಉಂಟಾಗಿತ್ತು. ಅದು ನಮ್ಮ ಅಮೋಘ ಟಿವಿ ಬಿತ್ತರಿಸಿದ ನಂತರ ಅಧಿಕಾರಿಗಳು ಮತ್ತೆ ಸಿಎಂ ಅವರು ಒಂದು 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಎರಡು ಶಾಲೆ ಕೊಠಡಿಗಳು ನಿರ್ಮಾಣ ಮಾಡ್ಬೇಕು ಅಂದ್ಬಿಟ್ಟು ಒಂದು ಆದೇಶ ಹೊರಡಿಸಿದ್ದಾರೆ ಸ್ಮಿತಾ. ಆದ್ರೆ ಇನ್ನು ಏನಾದ್ರೂ ಇದನ್ನ ಹೊರತಾಗಿ ಇನ್ನು ಏನಾದ್ರೂ ಅಲ್ಲಿ ವ್ಯವಸ್ಥೆ ಬೇಕಾಗುತ್ತಾ?
ಈಗಿನಿದೆ ಪರಿಸ್ಥಿತಿಗೆ ಈಗ ಎರಡು ಶಾಲೆ ಕೊಠಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತೆ ತಿರ್ಗಾ ಅಡಿಗೆ ಕೋಣೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದರದ್ದು ಟೆಂಡರ್ ವೈಸ್ ಅನ್ನೋದು ಕೂಗಿ ಮತ್ತೆ ಫರ್ದರ್ ಸ್ಟೆಪ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಒಂದು ಜಿಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಮಾಹಿತಿಗೆ.